गाइस वेलकम टू माय चैनल सो इवत्तिन व्लॉग ए डे इन माय लाइफ अंत हेळबहुदु ए वीक डेज अंद्रे नानु सण्ण सण्ण व्लॉग अल्ली नानु शूट माडिदिनि ओंदु दिनदल्ल इदु सो हागागि ए वीक डेज इन माय लाइफ अंत सो इवत्तिन व्लॉग तुंबाने बिजी शेड्यूल इदे सो नानु मत्ते ऊरिगे होग्ता इदिनि आस् दीपावली बंतु नाळे नीर तुंब हब्ब सो हागागि इवत्तिन दिन तुंबाने मेस् इदे मनेयल्ल बट्टे इदे पैकिंग ಏನೋ ಅರ್ಧಮರ್ಧ ಆಗಿದೆ ಆಮೇಲೆ ಸ್ವೀಟ್ಸ್ ಆಮೇಲೆ ಸ್ನಾಕ್ಸ್ ದೀಪಾವಳಿ ಸ್ನಾಕ್ಸ್ ಅಂತ ಹೇಳ್ತಾರೆ ಅದು ಎಲ್ಲ ನಾನು ಪ್ರಿಪೇರ್ ಮಾಡಿದಿನಿ ಸೊ ಒಂದು ಒಂದು ನಾನು ನಿಮ್ಮ ಜೊತೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನನ್ನ ಎವ್ರಿ ಟೈಮ್ ನಾನು ಊರಿಗೆ ಹೋಗಬೇಕಾದ್ರೆ ತುಂಬಾ ಟೆನ್ಷನ್ ಇರುತ್ತೆ ನಿದ್ರೆ ಬರೋದಿಲ್ಲ ಆಮೇಲೆ ಏನಾದರೂ ಮಿಸ್ ಮಾಡ್ತೀನೋ ಅನ್ನೋದು ಟೆನ್ಷನ್ ಮತ್ತೇನಿಲ್ಲ ಬಟ್ಟೆ ಮಿಸ್ ಮಾಡಿದ್ರೆ ಪರವಾಗಿಲ್ಲ ಸೊ ಟ್ಯಾಬ್ಲೆಟ್ ಆಗಲಿ ಆಮೇಲೆ ಲಾಸ್ಟ್ ಟೈಮ್ ಅಂತೂ ಜಸ್ಟ್ ನಾನು ಬ್ಲೌಸ್ ಅಷ್ಟೇ ತೊಗೊಂಡು ಹೋಗಿದ್ದೀನಿ ಅಷ್ಟು ಗಡ್ಬಿಡಿ ಆಗಿತ್ತು ಸೊ ಈ ಟೈಮಲ್ಲಿ ಜಾಸ್ತಿ ದಿನ ಅಂತಂದರೆ ಏನಿಲ್ಲ ಅಂದರೂ 10-12 days ನಾನು ಅಲ್ಲೇ ಸ್ಟೇ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಜಾಸ್ತಿ ದಿನ ಅಂತಂದರೆ ಜಾಸ್ತಿ ಬಟ್ಟೆ ಬೇಕು ಯಾವುದು ಹಾಕೊಳ್ಳಿ ಯಾವುದು ಬೇಡ ಅನ್ನೋ ಟೆನ್ಷನ್ ಸೊ ಹಾಗಾಗಿ ಅರ್ಧ ಅಲ್ಲಿದೆ ಸೊ ದೀಪಾವಳಿ ಅಂತಂದರೆ ಎಲ್ಲ ಲ್ಯಾಂಪ್ಸ್ ಕ್ಯಾಂಡಲ್ಸ್ ಆಮೇಲೆ ದಿಯಾ ಲ್ಯಾಂಟರ್ನ್ ಎಲ್ಲ ಇಲ್ಲಿಂದೇ ಬೈತಾ ಇದ್ದೀನಿ ಸೊ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯೆಲ್ಲ ನಾನು ತೊಗೊಂಡಿರ್ತೀನಿ ಅಂತ ಪರ್ಚೇಸ್ ಮಾಡಿದ್ದೀನಿ ಅಂತ ಸೊ ನೋಡಿ ನಾನು ಒಂದೊಂದಾಗಿ ನಿಮಗೆ ಶೇರ್ ಮಾಡ್ಕೊತ ಹೋಗ್ತೀನಿ ಇಷ್ಟ ಆಯಿತು ಅಂತಂದರೆ ಏನು ಮಾಡಬೇಕು ಗೊತ್ತಿದೆ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ದಿನಕ್ಕೊಂದು ಹೊಸ ಬ್ಲಾಗ್ ಬರುತ್ತೆ ಸೊ ಬನ್ನಿ ಇವತ್ತು ನನ್ನ ತುಂಬ ಅಂದರೆ ಸಾರಿ ತುಂಬ ಅಂದರೆ ತುಂಬಾ ಅನ್ಪ್ಯಾಕಿಂಗ್ ಆಗಿದೆ ಸೊ ಇನ್ನೇನು ಟೈಮ್ ಜಸ್ಟ್ 5 ಆಗ್ತಾ ಇದೆ ಸೊ ಆಲ್ರೆಡಿ ನಾವು ಇಲ್ಲಿಂದ 10:30 ಬಿಡಬೇಕು ಸೊ ಏನು ನಾನು 15 days ಅಂತಂದರೆ ಎಲ್ಲ ಬಾಂಡಿಗಳು ಜಸ್ಟ್ ಕ್ಲೀನ್ ಮಾಡಿ ಆಮೇಲೆ ಆ್ಯಸ್ ಇಟ್ ಈಸ್ ಜಾಗಕ್ಕೆ ಇಟ್ಟು ಹೋಗಬೇಕು ಆಮೇಲೆ ಯಾವ ಬಟ್ಟೆನೂ ಹೊರಗಡೆ ಇರಬಾರ್ದು ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ 5-10 days ಆಯಿತು ಆಲ್ಮೋಸ್ಟ್ 10 days ಆಯಿತು ಮನೆ ಮಾಡೋಕ್ಕೆ ಬಂದೇ ಇಲ್ಲ ಸೊ ಅದು ಕೂಡ ಜಾಸ್ತಿ ಪ್ರೆಷರ್ ಇದೆ ನನ್ನ ಹತ್ರ ಮಾಡಿ 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 ನನ್ನ ಟೊಂಕ ಬ್ಯಾನ್ ಆಗಿಬಿಟ್ಟಿದೆ ಸೊ ಯಾವಾಗಾದರೂ ಈ ರೀತಿ ಕೈ ಕೊಟ್ಟಾಗ ಮಾಡಿದಾಗ ಕಂಟಿನ್ಯೂಸ್ ಆಗಿ ತುಂಬ ಹೆಕ್ಟಿಕ್ ಆಗುತ್ತೆ ಶೆಡ್ಯೂಲ್ಸ್ ಹಾಗಾಗಿ ಸ್ವೀಟ್ ಮಾಡೋದು ಆಮೇಲೆ ಸ್ನ್ಯಾಕ್ಸ್ ಮಾಡೋದು ಮತ್ತು ತೊಳೆಯೋದು ಎಕ್ಸ್ಟ್ರಾ ಈ ರೀತಿ ನಡೀತಾನೆ ಇದೆ ಸೊ ತುಂಬಾ ಟೈಟ್ ಶೆಡ್ಯೂಲ್ ಆಗಿದೆ ಈ ಒಂದು 10-15 days ಸಾರಿ ನನಗೆ ಎ ಡೇ ಇನ್ ಮೈ ಲೈಫ್ ಮಾಡಲಿಕ್ಕೆ ಆಗಿಲ್ಲ ಜಾಸ್ತಿ ದಿನ ತೊಗೋತು ಇವತ್ತು ನಾನು ಶುರು ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬಾ ಟಫ್ ಇತ್ತು ಸೊ ಹಾಗಾಗಿ ಟೈಮ್ ಸಿಕ್ಕಿಲ್ಲ ನನಗೆ ಒಂದೊಂದು ಸಲ ಬೇಜಾರಾಗುತ್ತೆ ಅಯ್ಯೋ ಎದಕ್ಕೆ ಮಾಡಬೇಕು ಬಿಡು ಅಂತ ಬಟ್ ನಿಮಗೋಸ್ಕರ ನಾನು ಏನಂತಾರೆ ಸೂಟಿ ಅಥವಾ ಹಾಲಿಡೇ ತೊಗೊಳಾರ್ದೇ ಮಾಡ್ತಾ ಇದ್ದೀನಿ ಕೆಲವೊಮ್ಮೆ ನನಗೂ ಬೇಜಾರಾಗುತ್ತೆ ನನಗೂ ಇದರಿಂದ ಸ್ವಲ್ಪ ಬ್ರೇಕ್ ಬೇಕನ್ಸುತ್ತೆ ಬಟ್ ಆ ಅನಿವಾರ್ಯ ನನಗೆ ಇನ್ನೂ ಬಂದಿಲ್ಲ ಸೊ ಯಾಕಂದರೆ ನಾನು ಒಂದು ಲೆವೆಲಿಗೆ ರೀಚ್ ಆಗಬೇಕು ಸೊ ಹಾಗಾಗಿ ಅದಕ್ಕೆ ನಾನು ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇದ್ದೀನಿ ಸೊ ನೀವು ನನ್ನ ಜೊತೆ ಹೆಲ್ಪ್ ಮಾಡಿ ಅಂತ ನಿಮಗೆ ರಿಕ್ವೆಸ್ಟ್ ಅಂತ ಹೇಳ್ಬೋದು ಸೊ ಇಷ್ಟ ಆಯಿತು ಅಂತಂದರೆ ನನ್ನ ಕಂಟೆಂಟ್ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಖಂಡಿತ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಸೊ ಬೇಗ ಜಲ್ದಿ ರೀಚ್ ಆಗೋಣ ಆಲ್ಮೋಸ್ಟ್ ಈಗ 1 year ಆಗ್ಲಿಕ್ಕೆ ಬಂತು ಸೊ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಬೆಳೀತಾ ಇದೆ ಸೊ ನೀವು ಕೂಡ ಅದ್ರ ಜೊತೆ ಏನಂತಾರೆ ಸ್ವಲ್ಪ ಹೆಲ್ಪ್ ಮಾಡಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಹೋದರೆ ತುಂಬಾ ಬೇಗ ಮುಟ್ತೀವಿ ಅಂತ ಅನಿಸುತ್ತೆ ಸೊ ಬನ್ನಿ ನೋಡೋಣ ಏನೆಲ್ಲ ಮೆಸ್ ಇದೆ ಅಂತ ನಾನು ನಿಮಗೆ ಒಂದ್ಸಲ ತೋರಿಸ್ಬಿಡ್ತೀನಿ ಇದು ನನ್ನ ಬಟ್ಟೆ ಮೆಸ್ ಇದೆ ಎಲ್ಲ ಮಡಚಬೇಕು ಸೊ ಅದ್ರ ಮಧ್ಯದಲ್ಲಿ ಹೇಗೆ ಮಲ್ಕೊಂಡಿದ್ದಾಳೆ ನೋಡಿ ಈ ರೀತಿ ಬಟ್ಟೆ ಮೆತ್ತಗೆ ಮೆತ್ತಗೆ ಏನಿರುತ್ತೆ ಅದನ್ನು ನೋಡಿದರೆ ಸಾಕು ಅದ್ರ ಮೇಲೆ ಹೋಗಿ ಮಲ್ಕೊಂಡು ಬಿಡ್ತಾಳೆ ಸೊ ಇವತ್ತು ಲಾಸ್ಟ್ ಡೇ ಅಂತ ಬಿಟ್ಟಿದ್ದೀನಿ ಅವಳಿಗೆ ನಾಳೆಯಿಂದ ಸೀರೆ ನಾಳೆಯಿಂದ ಇರೋದೇ ಇಲ್ಲ ಸೊ ಹಾಗಾಗಿ 15 days ಇರ್ತಾಳೋ ಏನು ಮಾಡ್ತಾಳೋ ಎಲ್ಲಿ ಹೋಗ್ತಾಳೋ ಗೊತ್ತಿಲ್ಲ ಸೊ ಹಾಗಾಗಿ ಇಲ್ಲಿ ತನಕ ನಾನು ಇರೋ ತನಕ ಅಂತೂ ನಾನು ಅದಕ್ಕೆ ಹಾಲು ಹಾಕೋದು ಈ ರೀತಿ ಕೇರ್ ಮಾಡ್ತಾನೆ ಇರ್ತೀನಿ ಸೊ ಹಾಗಾಗಿ 15 days ಏನು ಮಾಡ್ತಾಳ ಗೊತ್ತಿಲ್ಲ ಸೊ ಇದ್ದರೆ ಮತ್ತೆ ಬಂದರೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದು
ಇಲ್ಲಿ ನಾನು ಬಟ್ಟೆಗಳನ್ನು ಮಡಚಿಡ್ತಾ ಇದ್ದೇನೆ. ಸೊ ಬಹಳಷ್ಟು ಉಳಿದಿದ್ವು ಒಗೆಯೋದು, ಹಾಗಾಗಿ ಊರಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಒಗೆದಿಟ್ಟು ಹೋದರೆ ಆಯಿತು ಅಂತ ಅಂದ್ಕೊಂಡೆ. ಇಲ್ಲ ಅಂದರೆ ಮತ್ತೆ ಧೂಳು ಬಿಡುತ್ತೆ, ಡಸ್ಟ್ ಬೀಳುತ್ತೆ. ಹಾಗಾಗಿ ಬಂದ ನಂತರ ಎಲ್ಲರಿಗೂ ಬಟ್ಟೆ ಬೇಕೇ ಆಗುತ್ತೆ. ಸೊ ಅಷ್ಟು ಪೇಷನ್ಸ್ ಇರೋದೇ ಇಲ್ಲ. ಹಾಗಾಗಿ ಎಲ್ಲ ನಾನು ಈ ರೀತಿ ಮಡಚಿ ಅವ್ರವ್ರ ಇದರಲ್ಲಿ ಜಾಗದಲ್ಲಿ ಇಟ್ಟಿದ್ರೆ, ಸೊ ನಾನು ಇಲ್ಲ ಅಂದ್ರೂ ಕೂಡ ಅವರು ಆ್ಯಸ್ ಇಟ್ ಈಸ್ ತೊಗೊಳ್ಬೋದು. ಸೊ ಹಾಗಾಗಿ ತುಂಬಾ ಲೇಟ್ ಆಗಿತ್ತು ಟೈಮ್ ಆ್ಯಕ್ಚುಲಿ. ಸೊ ಸ್ಕಿಪ್ ಮಾಡೋಣ ಅಂದ್ಕೊಂಡಿದ್ದೆ ಮಡಚೋದು, ಬಟ್ ಆಮೇಲೆ ಅನಿಸಿತು ಅದಾದ ನಂತರ ಹಾಗೆ ಇಟ್ಟಿದ್ರೆ ಸೊ ನಮ್ಮ ಮನೆಯವ್ರು ಕೂಡ ಈ ರೀತಿ ಮಡಚಿ ಎಂದೂ ಇಡೋದಿಲ್ಲ. ಸೊ ನೀಟ್ ಅಂತಂದರೆ ನಾನೇ ಇಡಬೇಕು, ಹಾಗಾಗಿ ಇರಲಿ ಬಿಡು ಅಂಥೇಳಿ ಎಲ್ಲ ಇಡ್ತಾ ಇದ್ದೆ. ಸೊ ಇನ್ನೇನು ಟೈಮ್ 15 minutes ಅಲ್ಲಿ ಮುಗಿದು ಹೋಗ್ಬಿಡುತ್ತೆ. ಸೊ ರೂಮ್ ಸತೆ ಕ್ಲೀನ್ ಮಾಡಬೇಕು. ಸೊ ಇವಳಿಗೆ ನಾನು ತುಂಬಾ ಮಿಸ್ ಮಾಡ್ಕೋತೀನಿ 15 days. ಸೊ ವಾಪಸ್ ಬಂದ ನಂತರ ಇದ್ಲು ಅಂದರೆ ತುಂಬ ಖುಷಿಯಾಗುತ್ತೆ, ಇಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಸೊ ಅವಳು ಯೂಸ್ ಟು ಆಗಿಬಿಟ್ಟಿದ್ಲು ದಿನ ಹಾಲು ಹಾಕೋದಾಗಲಿ, ಮೊಸರು ಹಾಕೋದಾಗಲಿ, ಅನ್ನ ಹಾಕೋದಾಗಲಿ, ಕುಡಿಯೋಕಿನ ಅಕ್ಕಿಗೆ ಅಫೆಕ್ಷನ್, ಅಚ್ಚ ಮಾಡೋದು, ಬಗಲಕ್ಕೆ ಕೂಡೋದು, ಈ ರೀತಿ ಜಾಸ್ತಿ ಇತ್ತು. ಸೊ ಹಾಗಾಗಿ ಅದನ್ನು ನಾನು ಭಾಳ ಮಿಸ್ ಮಾಡ್ಕೋತೀನಿ. ಅವಳು ಒಟ್ಟ ಮನೆ ಬಿಟ್ಟು ಹೋಗ್ತಾನೆ ಇರಲಿಲ್ಲ ಎಷ್ಟು ದಿನ ಇದ್ಲು. ಹಾಗಾಗಿ ಅವಳಿಗೂ ತುಂಬ ಶಾಕ್ ಅನಿಸುತ್ತೆ, ಇಷ್ಟು 10 to 12 days ಮನೇಲಿ ಯಾರೂ ಇಲ್ಲ ಅಂತಂದರೆ ಪಾಪ ಅವಳಿಗೆ ಹೇಗೆ ಊಟ ಅರೇಂಜ್ ಮಾಡ್ತಾಳೋ ಗೊತ್ತಿಲ್ಲ. ಸೊ ತುಂಬ ಪಟಾಕಿ, ಆಮೇಲೆ ಈಗ ಕ್ರ್ಯಾಕರ್ಸ್ ಎಲ್ಲ ಜಾಸ್ತಿ ಸೌಂಡ್ ಬರುತ್ತೆ. ಸೊ ಹಾಗಾಗಿ ಆ್ಯನಿಮಲ್ಸ್, ಪೆಟ್ಸ್ ತುಂಬಾ ಏನಂತಾರೆ ಬಚ್ಚಿಟ್ಕೋತಾವೆ. ಸೊ ಗೊತ್ತಿಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾಳೆ ಅಂತ. ಸೊ ಬಂದರೆ ನಾನು ವಾಪಸ್ ಬರೋಷ್ಟರಲ್ಲಿ ಇದ್ದರೆ ತುಂಬಾ ಖುಷಿಯಾಗುತ್ತೆ ನನಗೆ. ಐ ಹೋಪ್ ಇರಬೇಕು ಅವಳು, ಇಲ್ಲಾಂದರೆ ಮತ್ತೆ ಹುಡ್ಕೋತ ಹೋದ್ಲು ಅಂತಂದರೆ ಹಾದಿ ತಪ್ಪಿತ್ತು ಅಂತಂದರೆ ಮುಗೀತು. ಅದಕ್ಕೋಸ್ಕರ ಇಲ್ಲಿ ನನ್ನ ಮಗ ಜಸ್ಟ್ ಈಗ ಮಲ್ಕೊಂಡು ಎದ್ದಿದ್ದ. ಸೊ ಅವನಿಗೆ ಊರಿಗೆ ಹೋಗೋ ಖುಷಿ ಆಮೇಲೆ ಹುಚ್ಚು ಜಾಸ್ತಿ. ಮೇಲೆ ಮೇಲೆ ಕೇಳ್ತಿದ್ದ ಯಾವಾಗ ಹೋಗೋದು, ಎಷ್ಟು ಗಂಟೆಗೆ ಹೋಗೋದು ಅಂತ. ಸೊ ಅಜ್ಜಿ ತಾತ ಊರು ಅಂತಂದರೆ ತುಂಬಾ ಇಷ್ಟಪಡ್ತಾರೆ ಯಾರೇ ಮೊಮ್ಮಕ್ಕಳಾಗಲಿ, ಹಾಗಾಗಿ ತುಂಬಾ ಕೇರ್ ಅಫೆಕ್ಷನ್ ಇರುತ್ತೆ. ಸೊ ಇದೆಲ್ಲ ಆದ ನಂತರ ನಾನು ನಿಮಗೆ ಏನೆಲ್ಲ ಸ್ವೀಟ್ಸ್ ಸ್ನ್ಯಾಕ್ಸ್ ಮಾಡಿದ್ದೀನಿ, ಒಂದು 5 to 6 days ನಾನು ಶುರು ಮಾಡಿರೋದು, ಒಂದೇ ದಿನದಲ್ಲಿ ಆಗೋದಿಲ್ಲ. ಆಮೇಲೆ ನಾನು ವ್ಲಾಗ್ ಮಾಡೋದಾಗಲಿ ಈ ರೀತಿ ಆಗುತ್ತೆ. ಸೊ ಇಲ್ಲಿ ನಾನು ಒಯ್ಯೋಕ್ಕೆ ಏನೇನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಸಲ ನಾನು ಕಲೆಕ್ಷನ್ಸ್ ಜಾಸ್ತಿ ತುಂಬಾ ತೊಗೊಂಡಿದ್ದೀನಿ, ಈ ರೀತಿ ವಾಟರ್ಫಾಲ್ ಸೀರೀಸ್ ಅಂತ. ನನಗೆ ತುಂಬಾ ಇಷ್ಟ ಆಯಿತು. ಸೊ ಗಿಡದಲ್ಲಿ ನೀವು ಹ್ಯಾಂಗ್ ಮಾಡ್ಬೋದು ಅಥವಾ ಈ ರೀತಿ ಮನೆ ಮುಂದೆ ಹ್ಯಾಂಗ್ ಮಾಡಿ ಬಿಡ್ಬೋದು. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ಈ ರೀತಿ ಫಸ್ಟ್ ಟೈಮ್ ತೊಗೊಂಡಿರೋದು. ಅದಾದ ನಂತರ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ವಾಟರ್ ದಿಯಾ, ಸೊ ಮೇಡ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ನೀರಲ್ಲಿ ಹಾಕಿ ಇಟ್ಟರೆ ಸೇಫ್ ಮತ್ತು ಟೆನ್ಷನ್ ಇರೋದಿಲ್ಲ. ಅದೊಂದು ಇನ್ನೊಂದು ರೀತಿಯಲ್ಲೇ ಸೇಮ್ ಪ್ಯಾಟರ್ನ್, ಬಟ್ ಇದು ಸ್ವಲ್ಪ ದೊಡ್ಡ ಸೈಜಲ್ಲಿದೆ. ಸೊ 12 pieces ಎರಡು ಸೆಟ್ ತೊಗೊಂಡಿರೋದು ನಾನು. ಸೊ ಹಾಗಾಗಿ ಒಂದು ಈ ಮನೆಗೆ ಒಂದು ನಮ್ಮ ತವ್ರ ಮನೆಯಲ್ಲಿ ಹಾಕಬೇಕಂತ. ಸೊ ಎರಡು ರೀತಿ ತೊಗೊಂಡಿದ್ದೀನಿ. ಅದಾದ ನಂತರ ಇದು ಸ್ಮೋಕ್ ಕ್ಯಾಂಡಲ್ಸ್ ಅಂತ ಹೇಳ್ತಾರಲ್ಲ, ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇಲ್ಲಿ ಕಲರ್ಫುಲ್ ಏನಂತಾರೆ ಶ್ಯಾಡೋ, ದೊಡ್ಡ ಶ್ಯಾಡೋಲ್ಲಿ ಬೀಳುವಂತಹ ಇದು ಏನಂತಾರೆ ದಿಯಾ ಅಂತ ಹೇಳ್ಬೋದು. ಅವರೆಲ್ಲ ಅದರದ್ದು ಹತ್ತಿ ಮತ್ತು ಸ್ಪ್ರಿಂಗ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕಲರ್ ಕಲರ್ ಡಿಸೈನ್ ಪ್ಯಾಟರ್ನ್ಸ್ ಅಂದರೆ 4 patterns ಇರುತ್ತೆ. ಸೊ ಕಲರ್ ಡಿಫ್ರೆಂಟ್ ವೆರೈಟಿ, ಇದನ್ನು ನಾನು 48 pieces ತೊಗೊಂಡಿರೋದು. ಇಲ್ಲಿ ನಾನು ಹ್ಯಾಂಗ್ ಮಾಡಲಿಕ್ಕೆ ಅದು ದಿಯಾ ಆಕಾರದಲ್ಲಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ನನ್ನ ಮನೆಯಲ್ಲಿ ಯಾವ ರೀತಿ ಡೆಕೋರೇಟ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮುಂಜಾನೆ ನನ್ನ ಹಸ್ಬೆಂಡ್ ತುಂಬಾ ಎಫರ್ಟ್ ಹಾಕಿ 2 to 3 hours ಟೈಮ್ ತೊಗೊಂಡು ಮಾಡಿದ್ದಾರೆ ಸೀರೀಸ್ ಎಲ್ಲ ಅಟ್ಯಾಚ್ ಮಾಡಿ. ಸೊ ಅದಾದ ನಂತರ ಇಲ್ಲಿ ದೀಯಾ ಹಚ್ಚಿದ್ದೀನಿ. ಸೊ ಒಂದು ರೀತಿ ಕಳೆ ಬಂದುಬಿಡುತ್ತೆ. ನನಗೆ ದೀಪಾವಳಿ ಫೆಸ್ಟಿವಲ್ ತುಂಬಾ ಖುಷಿ ಕೊಡುವಂತಹ ಫೆಸ್ಟಿವಲ್ ಇದು. ಅದಾದ ನಂತರ ಇಲ್ಲಿ ನಾನು ಪೀನಟ್ ಕಟ್ಲಿ ಮಾಡ್ತಾ ಇದ್ದೀನಿ, ಚಾತುರ್ಮಾಸ ವ್ರತಕ್ಕೆ ಬರುವಂಥದ್ದು. ಸೊ ಎಲ್ಲ ಸ್ನ್ಯಾಕ್ಸ್ ಮತ್ತು ಚಾಟ್ಸ್ ಏನಂತಾರೆ ದೀಪಾವಳಿ ಫರಾಳ ಅಂತಂದರೆ ಮಸಾಲ ಇರುತ್ತೆ. ಸೊ ಚಾತುರ್ಮಾಸ ಮಾಡೋರಿಗೆ ಇದು ಯಾವುದೂ ಬರೋದಿಲ್ಲ, ಹಾಗಾಗಿ ಅವರಿಗೂ ಒಂದು ಕೆಲವೊಂದು ಸ್ವೀಟ್ ಮತ್ತು ಸ್ನ್ಯಾಕ್ಸ್ ಇರಬೇಕು ಅಂತ. ಸೊ ಅದಾದ ನಂತರ ಇಲ್ಲಿ ಡ್ರೈ ಫ್ರೂಟ್ ಉಂಡೆ ಮಾಡಿದ್ದೀನಿ, ಅದಕ್ಕೆ ನಾನು ಸಿಲ್ವರ್ ಏನಂತಾರೆ ಅದನ್ನು ಹಚ್ಚಿದ್ದೀನಿ. ಸೊ ತುಂಬಾ ಟೇಸ್ಟಿ ಆಗಿದೆ, ಚೆನ್ನಾಗಾಗಿದೆ. ಸೊ ಸ್ವೀಟ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಯಾವಾಗಲೂ
ಒಂದು ಬೇಸನ್ ಉಂಡೆ ಕಾಮನ್ ಆಗಿದ್ದೇ ಇರುತ್ತೆ. ಸೊ ಈ ಸಲ ಬೇಡ ಬೇಸನ್ ಉಂಡೆ, ಆಲ್ರೆಡಿ ಲಗ್ನದಲ್ಲಿ ತಿಂದು ಬೇಜಾರಾಗಿದೆ, ಹಾಗಾಗಿ ಚಕ್ಲಿ ಅಂತೂ ಕಂಟಿನ್ಯೂ ಇದ್ದೇ ಇರುತ್ತೆ. ಈ ರೀತಿ ಡ್ರೈ ಫ್ರೂಟ್ ಉಂಡೆ ಮಾಡ್ಕೊಂಡು ತಿನ್ನೋದು ತುಂಬಾನೇ ಖುಷಿ ಕೊಡುತ್ತೆ, ಆಮೇಲೆ ಮಜವಾಗಿರುತ್ತೆ ತಿನ್ಲಿಕ್ಕೆ. ಸೊ ಈ ರೀತಿ ನಾನು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ, ಯಾಕಂದ್ರೆ ಸ್ಟೀಲಿನ ಅಂದ್ರೆ ನನಗೆ ಕ್ಯಾರಿ ಮಾಡ್ಲಿಕ್ಕೆ ಟ್ರಾವೆಲ್ ಮಾಡ್ಲಿಕ್ಕೆ ಹೆವಿ ಆಗುತ್ತೆ. ಸೊ ಆದಷ್ಟು ಹುಡುಕ್ತಾ ಇದ್ದೀನಿ ಎಷ್ಟೆಲ್ಲ ಆಗುತ್ತೋ ಅದನ್ನ ನಾನು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಟೈಟ್ ಅಲ್ಲಿ ಕಟ್ಟೋದು ಅಂತ. ಸೊ ಇಲ್ಲಿ ನಾನು ಸೋರೆಕಾಯಿ ಹಲ್ವಾ ಮಾಡಿದ್ದೀನಿ, ನನಗೆ ಇದು ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಸೊ ಅಂಟ್ ಹಾಕಿ ಮಾಡಿದ್ದೀನಿ, ಇದರದ್ದು ಖಂಡಿತವಾದ ಒಂದು ರೆಸಿಪಿ ಬರುತ್ತೆ ನೋಡಿ ವ್ಲಾಗ್ ಅಲ್ಲಿ. ನನಗೆ ತುಂಬಾನೇ ಇಷ್ಟ ಆಗಿರುವಂತದ್ದು, ಒಂದ್ ಕಡೆ ತಿಂದಿದ್ದೆ ಲಗ್ನದಲ್ಲಿ, ಸೊ ಅದನ್ನ ನೋಡಿ ನಾನು ಮಾಡಬೇಕು ಅಂತ ಈ ರೀತಿ ಏನಂತಾರೆ ಪ್ರಾಮಿಸ್ ಮಾಡಿದ್ದೆ. ಅದಾದ ನಂತರ ಇದು ಆಲೂಗಡ್ಡೆ ನಿಪ್ಪಟ್ಟು, ತುಂಬಾನೇ ಟೇಸ್ಟಿ ಇರುತ್ತೆ, ಕ್ರಿಸ್ಪಿ. ನಾನು ಏರ್ ಟೈಟ್ ಅಲ್ಲೇ ಇಡೋದು ಯಾವಾಗಲೂ. ಅದಾದ ನಂತರ ಎರಡು ರೀತಿ ನಾನು ಕರಂಜಿ ಮಾಡಿದ್ದೀನಿ, ಒಂದು ಪುಟಾಣಿದು ಆಮೇಲೆ ಇನ್ನೊಂದು ಮಕ್ಕನದು. ನಾನು ನಿಮಗೆ ರೆಸಿಪಿ ಶೇರ್ ಮಾಡಿದ್ದೀನಿ ವ್ಲಾಗಲ್ಲಿ, ನೋಡಿಲ್ಲ ಅಂತಂದರೆ ನೋಡ್ಬೋದು. ನಿಮಗೆ ವ್ಲಾಗಲ್ಲಿ ಹುಡುಕ್ಲಿಕ್ಕೆ ಕಷ್ಟ ಆಯಿತು ಅಂತಂದರೆ ಇಲ್ಲಿ ನೋಡಿ, ಪಾಲಕ್ ಚಕ್ಲಿ ಮತ್ತು ಮಸಾಲ ಚಕ್ಲಿ ಎರಡು ರೀತಿ ನಾನು ವೆರೈಟಿ ಮಾಡಿದ್ದೀನಿ. ಅದಾದ ನಂತರ ಇಲ್ಲಿ ಮೇತಿ ನಿಪ್ಪಟ್ಟು. ಸೊ ಜಾಸ್ತಿ ಈ ರೀತಿ ಖಾರ ಎಲ್ಲರೂ ಇಷ್ಟಪಡ್ತಾರೆ ಸ್ವೀಟ್ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಅಲ್ಲಿ ಹೋದ ನಂತರನೂ ಸ್ವೀಟ್ ಇದ್ದೇ ಇದೆ. ಇಲ್ಲಿ ನಾನು ಕಾಜು ಕಟ್ಲಿ ಮಾಡಿದ್ದೆ, ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ, ಬಟ್ ನನ್ನ ಹತ್ರ ಆವಾಗ ಸಿಲ್ವರ್ ಏನಂತಾರೆ ಚಾಂದ್ ಇರಲಿಲ್ಲ, ಹಾಗಾಗಿ ಈಗ ನಾನು ಪ್ಯಾಕಿಂಗ್ ಮಾಡೋಕ್ಕಿಂತ ಮುಂಚೆ ಬಂದಿತ್ತು, ಹಾಗಾಗಿ ಯಾಕೆ ಮಾಡಬಾರ್ದು ಅಂತ ಈ ರೀತಿ ಮತ್ತೆ ನಾನು ರೀಅರೇಂಜ್ ಮಾಡಿ ಹಚ್ತಾ ಇದ್ದೀನಿ. ಸೊ ಲಾಸ್ಟ್ ಈ ಟೈಮಲ್ಲಿ ಕರೆಂಟ್ ಹೋಗಿದೆ, ಆ್ಯಕ್ಚುಲಿ ನಾನು ಫ್ಲ್ಯಾಶ್ ಲೈಟಿಂದ ಇದನ್ನು ನಾನು ವೀಡಿಯೋ ಮಾಡ್ತಾ ಇರೋದು. ಸೊ ಆನ್ ಟೈಮಲ್ಲಿ ಕರೆಂಟ್ ಹೋಗಿತ್ತು, ಏನಿಲ್ಲ ಅಂದರೂ 2-3 hours ಬರಲಿಲ್ಲ. ಸೊ ತುಂಬಾ ಟೆನ್ಷನ್ ಆಗಿದೆ, ಯಾಕಂದರೆ ಇನ್ನು ಪ್ಯಾಕಿಂಗ್ ಅರ್ಧಂಬರ್ಧ ಆಗಿತ್ತು, ಆಮೇಲೆ ಜಲ್ದಿ ಬಿಡೋದಿತ್ತು ಊಟ ಆದ ನಂತರ. ಸೊ ಅದೇ ಟೈಮಲ್ಲಿ ನಾನು ಕೈ ಕೊಡುತ್ತೆ ಅಂದ್ಕೊಂಡಿದ್ದೆ, ಬಟ್ ಫ್ಲ್ಯಾಶ್ ಲೈಟಿಂದ ಇಷ್ಟಾದರೂ ಚೆನ್ನಾಗಿ ಬೆಳಕು ಬರ್ತಾ ಇದೆ. ಸೊ ಖುಷಿ ಆಯಿತು ನನಗೆ ನೋಡಿ. ನಿಮಗೆ ವೀಡಿಯೋಸ್ ಹುಡುಕ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತಂದರೆ ನನ್ನ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಹೋಗಿ ನಿಮಗೆ ವೆರೈಟಿ ಆಪ್ಷನ್ಸ್ ಇರುತ್ತೆ, ಸ್ನ್ಯಾಕ್ಸ್ ಆಗಲಿ ಚಾಟ್ಸ್ ಆಗಲಿ ಈ ರೀತಿ ಆಪ್ಷನ್ಸ್ ಇರುತ್ತೆ. ಸೊ ನೀವು ಡೈರೆಕ್ಟ್ ವೀಡಿಯೋಲಿ ಹುಡುಕಿಕ್ಕೆ ಕಷ್ಟ ಆಯಿತು ಅಂತಂದರೆ ಆರಾಮಾಗಿ ಈಸಿಯಾಗಿ ನಿಮಗೆ ಯಾವ ಟೈಪ್ ಆಪ್ಷನ್ ಬೇಕು ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು. ಸೊ ತುಂಬಾ ಯೂಸ್ಫುಲ್ ಅನಿಸುತ್ತೆ. ಕೆಲವೊಬ್ಬರಿಗೆ ಪ್ಲೇಲಿಸ್ಟಲ್ಲಿ ನೋಡಲಿಕ್ಕೆ ಗೊತ್ತಿರೋದಿಲ್ಲ, ಹಾಗಾಗಿ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ನಿಮಗೆ ಟೈಪ್ಸ್ ಆಫ್ ಚಪಾತಿ ಅಥವಾ ಚಾಟ್ಸ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಐಟಮ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪೀಸ್ ಈ ರೀತಿ ಆಪ್ಷನ್ಸ್ಗಳಿವೆ. ಅಂದರೆ ಯಾವ ರೀತಿ ನಿಮಗೆ ವೆರೈಟಿ ಬೇಕು ಅದರಲ್ಲಿ ನೀವು ಆಪ್ಷನಲ್ಲಿ ಹೋಗಿ ನೋಡ್ಬೋದು. ಕರಿ ರೆಸಿಪಿ ಸಪ್ರೇಟ್, ಟೈಪ್ಸ್ ಆಫ್ ರೋಟಿ, ಆಮೇಲೆ ಏನಂತಾರೆ ಪೂರಿ ರೆಸಿಪಿ, ಈ ರೀತಿ ಪರಾಟ ರೆಸಿಪಿ ಇಷ್ಟೆಲ್ಲ ಇವೆ. ನೀವು ಜಸ್ಟ್ ಪ್ಲೇಲಿಸ್ಟಲ್ಲಿ ಓಪನ್ ಮಾಡಿ ನೋಡ್ಬೋದು, ತುಂಬಾ ವೆರೈಟಿ ಸಿಗುತ್ತೆ. ಸೊ ಇಲ್ಲಿ ನಾನು ಕರೆಂಟ್ ಹೋಗಿದ್ರಿಂದ ಸೊ ಭಾಳ ಗಡ್ಬಿಡಿ ಟೆನ್ಷನಲ್ಲಿ ಈ ರೀತಿ ನಾನು ಹಚ್ತಾ ಇದ್ದೀನಿ. ನಾನು ಟೆನ್ಷನ್ ಜಾಸ್ತಿ ಮಾಡ್ಕೋತೀನಿ ಟ್ರಾವೆಲ್ ಮಾಡಬೇಕಾದ್ರೆ ಏನಾದರೂ ಮಿಸ್ ಆಗುತ್ತೆ ಅಂತ. ಸೊ ಆಲ್ರೆಡಿ ನಾನು ತುಂಬಾ ಮಿಸ್ ಮಾಡಿಬಿಟ್ಟಿದ್ದೀನಿ ಕೆಲವೊಂದು ಐಟಮ್ಸ್ನ. ಸೊ ಅದು ಯಾವಾಗಲೂ ಫಿಕ್ಸ್ ಇರುತ್ತೆ, ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನಾದರೂ ಒಂದು ಕಂಪಲ್ಸರಿ ಮಿಸ್ ಮಾಡಿ ಹೋಗೋದನ್ನ ಅದೊಂದು ಎವ್ರಿ ಟೈಮ್ ಡಿಫಾಲ್ಟ್ ಅಂತ ಹೇಳ್ಬೋದು. ಸೊ ಇದು ಆದ ನಂತರ ನಾನು ನನ್ನ ಸೀರೆ ಹಬ್ಬಕ್ಕೆ ಯಾವ ರೀತಿ ನಾನು ಸೀರೆ ತಗೊಂಡಿದ್ದೀನಿ ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ನನಗೆ ಇಷ್ಟವಾದಂತಹ ಭಾಳ ವಿಶ್ ಲಿಸ್ಟ್ ಆಗಿ ಇಟ್ಕೊಂಡಿದ್ದೆ ಪಟೋಲಾ ಸಾರಿ, ಸಿಲ್ಕ್ ಬ್ಲೆಂಡ್ ಸಾರಿ ಅಂತ ಹೇಳ್ಬೋದು. ನಾನು ಆನ್ಲೈನ್ ವೆಬ್ಸೈಟಿಂದ ತೊಗೊಂಡಿದ್ದೀನಿ, ನನಗೆ ತುಂಬಾ ಇಷ್ಟ ಆಗಿದೆ. ಹೆವಿ ಇಲ್ಲ ವೇಟು, ಲೈಟ್ ವೇಟ್ ತುಂಬ. ಆಮೇಲೆ ನಾನು ಬ್ಲೌಸ್ ಈ ಸಲ ನಾನು ಹೊಸ ಪ್ಯಾಟರ್ನಲ್ಲಿ ನಾನು ಬ್ಲೌಸ್ ಹೊಲಿಸಿದ್ದೀನಿ. ನನಗೆ ಬ್ಯಾಕ್ ಫುಲ್ ಕ್ಲೋಸ್ ಇರಬೇಕು, ಆಮೇಲೆ ಫ್ರಂಟ್ ಸ್ವಲ್ಪ ನೆಕ್ ಕಾಲರ್ ತನ ಬಂದಿರಬೇಕು ಅಂತ. ಬೋಟ್ ನೆಕ್ ಅಲ್ಲ, ಬಟ್ ಹೊಸ ರೀತಿ ಇದೆ. ಒಂದ್ಸಲ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ವ್ಲಾಗಲ್ಲಿ ನಾನು ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ. ಸೊ ಎರಡು ತುಂಬಾ ಹೊಸ ಥರ ಇದೆ. ನನಗೆ ಕಾಂಬಿನೇಷನ್ ತುಂಬಾ ಇಷ್ಟ, ಎಲ್ಲೋ ನನ್ನ ಫೇವ್ರೆಟ್ ಕಲರ್ಸು, ಹಾಗಾಗಿ ನಾನು ತಗೊಂಡಿದ್ದೀನಿ. ಅದಾದ ನಂತರ ನಾನು ಇಲ್ಲಿ ಯಾವ ರೀತಿ ಸ್ನ್ಯಾಕ್ಸನ್ನು ಇಟ್ಟಿದ್ದೀನಿ ಅಂದರೆ ಪ್ಯಾಕ್ ಮಾಡಲಿಕ್ಕೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಜಾಸ್ತಿ ಸಪ್ರೇಟೇ ಮಾಡಿದ್ದೀನಿ ಬ್ಯಾಗ್, ಯಾಕಂದರೆ ಏನಾದರೂ ಪಚಡಿ ಮತ್ತು ಚಕ್ಲಿ ಏನಾದರೂ ಪೀಸ್ ಪೀಸ್ ಆದರೆ ತುಂಬ ಕಷ್ಟ ಅಂತ, ಮಾಡಿದ ಮೆಹನತ್ ವೇಸ್ಟ್ ಆಗಿಬಿಡುತ್ತೆ. ಸೊ ಇದು ನನ್ನ ಫೇವ್ರೇಟ್ ಶೈನಿಂಗ್ ಕೊಡುವಂತಹ ಲೈಟ್ ವೇಟ್ ಸಾರಿ.
सो रेडिया निम्गे खंडित शेर मार्तीनि ई व्लॉग अन्न याव रीति रेडी आगिदीनि अंत सो इल्लिगे नानु नन्न व्लॉग मुगिस्ता इद्दीनि इष्ट आयितु अंत अन्कोतीनि इष्ट आयितु अंतंद्रे खंडित सब्सक्राइब माडि नन्न चानल गे दिनक्कोंदु होस व्लॉग बरुत्ते सो इडे इन मै लाइफ इल्लिगे नानु मुगिस्ता इद्दीनि मत्ते नानु सिक्तीनि मुंदिन व्लॉग अल्ली अल्लिवरेगू थैंक यू फॉर वाचिंग बाय बाय।